ಕನ್ನಡ ಚಿತ್ರರಂಗದ ಖ್ಯಾತ ನಟ ಕಳ್ಳನಟರಾಗಿಯೂ ಗುರುತಿಸಿಕೊಂಡಿದ್ದ ಹಿರಿಯ ಕಲಾವಿದ ದೊಡ್ಡಣ್ಣ ನಿಧನರಾಗಿದ್ದಾರೆ ಎನ್ನುವ ಸುದ್ದಿ ಕಾಡಿಗಿಚ್ಚಿನಂತೆ ಹರಡಿ ಸುದ್ದಿ ಮಾಧ್ಯಮ ಕಂಗಾಲಾಗಿತ್ತು ಇದೀಗ ಈ ಬಗ್ಗೆ ಸ್ಪಷ್ಟನೆ ನೀಡಿರುವಂತಹ ದೊಡ್ಡಣ್ಣ ಅವರು ನಾನು ಆರೋಗ್ಯವಾಗಿ ಇದ್ದೇನೆ ಯಾರೂ ಕೂಡ ಆತಂಕಗೊಳ್ಳುವಂತಹ ಅಗತ್ಯ ಇಲ್ಲ ಎಂದು ತಾವೇ ವಿಡಿಯೋ ಮಾಲ್ ಮಾಡುವ ಮೂಲಕ ಸ್ಪಷ್ಟನೆಯನ್ನು ನೀಡಿದ್ದಾರೆ ಯಾರೋ ಕಿಡಿಗಡಿಗಳು ದೊಡ್ಡಣ್ಣ ಅವರ ಭಾವಚಿತ್ರವನ್ನು ಹಾಕಿ ರಿಪ್ ಎನ್ನುವ ಮೆಸೇಜನ್ನು ಹಾಕಿದ್ರಂತೆ ಇದರಿಂದ ದೊಡ್ಡಣ್ಣ ಅವರ ನೂರಾರು ಅಭಿಮಾನಿಗಳು ಖುದ್ದು ದೊಡ್ಡಣ್ಣ ಅವರಿಗೆ ಕರೆಯನ್ನ ಮಾಡಿ ಈ ಬಗ್ಗೆ ವಿಚಾರಿಸಿದ್ದಾರೆ ಇದೀಗ ಈ ಬಗ್ಗೆ ಸ್ಪಷ್ಟನೆಯನ್ನ ನೀಡಿರುವಂತಹ ದೊಡ್ಡಣ್ಣ ನಾನು ಕನ್ನಡ ನಾಡಿನ ಕಲಾಭಿಮಾನಿಗಳ ಆಶೀರ್ವಾದದಿಂದ ಆರೋಗ್ಯವಾಗಿ ಇದ್ದೇನೆ ಸುಖವಾಗಿದ್ದೇನೆ ಯಾರು ಆತಂಕವನ್ನ ಪಡಬೇಕಾದಂತಹ ಅಗತ್ಯ ಇಲ್ಲ ಎಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ ಕನ್ನಡ ನಾಡಿನ ಎಲ್ಲ ನನ್ನ ತಂದೆ ತಾಯಿಗಳಿಗೆ ದೊಡ್ಡಣ್ಣನ ಭಕ್ತಿಪೂರ್ವಕವಾದಂತಹ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾಯಿದ್ದೀನಿ ನಾನು ಈ ವಿಡಿಯೋ ಮಾಡ್ತಾ ಇರೋ ಕಾರಣ ಏನು ಅಂತಂದರೆ ಇವತ್ತು ಬೆಳಿಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಯಾರೋ ಕಿಡಿಗೇಡಿಗಳು ನನ್ನ ಫೋಟೋ ಹಾಕಿ ರಿಪ್ ಅಂತ ಹಾಕಿದ್ದಾರೆ ಹಾಗಾಗಿ ದೊಡ್ಡಣ್ಣ ನಿಧನರಾಗಿದ್ದಾರೆ ಅನ್ನೋ ಥರದಲ್ಲಿ ಹಾಕಿದ್ದಾರೆ ಹಾಗಾಗಿ ನನಗೆ ನೂರಾರು ಫೋನ್ ಬರ್ತಾಯಿದೆ ಟಿ ವಿ ಸ್ಟೇಷನಿಂದ ಬರ್ತಾಯಿದೆ ಮಾಧ್ಯಮ ಮಿತ್ರರು ಫೋನ್ ಮಾಡ್ತಾಯಿದ್ದಾರೆ ಅಭಿಮಾನಿಗಳು ಫೋನ್ ಮಾಡ್ತಾಯಿದ್ದಾರೆ ಎಲ್ರಿಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಮನೆಯಲ್ಲೇ ಇದ್ದೀನಿ ಆರೋಗ್ಯವಾಗಿದ್ದೀನಿ ಆರಾಮಾಗಿದ್ದೀನಿ ಯಾರೂ ಭಯಪಡೋ ಅಂಥದ್ದು ಏನಿಲ್ಲ ಕನ್ನಡ ನಾಡಿನ ಎಲ್ಲ ತಂದೆ ತಾಯಿಗಳ ಆಶೀರ್ವಾದ ನನ್ನ ಮರೆಯ ನನ್ನ ಮೇಲಿರುವವರ್ಗು ನಿಮ್ಮ ದೊಡ್ಡಣ್ಣನಗೇನೂ ಆಗಲ್ಲ ಆಯುಷ್ ಜಾಸ್ತಿ ಆಯಿತು ಯಾವುದೋ ಒಂದು ಕಂಟಕ ಬಗೆಯರಿತು ಅಂತ ನಾನು ತಿಳ್ಕೊಂಡಿದ್ದೀನಿ ನಮಸ್ಕಾರ ಈ ಮೂಲಕ ನಾನು ಆರೋಗ್ಯವಾಗಿದ್ದೀನಿ ಅಂತ ಹೇಳೋದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ನಾನು ಇಷ್ಟಪಡ್ತೀನಿ ನಮಸ್ಕಾರ